ಲಂಕೇಶ, ನಾನೊಬ್ಬ ಸಾಧಾರಣ ವಾನರ. ನನ್ನ ಬಲ ಹಾಗೂ ಪರಾಕ್ರಮದ ಶಕ್ತಿ ಪ್ರಭು ಶ್ರೀರಾಮ. ಈ ಸಭೆಯಲ್ಲಿ ಅಂತಹ ಯಾವ ಶೂರನಿದ್ದಾನೆ? ಶ್ರೀರಾಮರ ದೂತನ ಕಾಲನ್ನು ಅಲುಗಾಡಿಸಬಲ್ಲವನು? ಮೇಘನಾಥ, ನೀನು ಇಂದ್ರನನ್ನು ಪರಾಜಿತಗೊಳಿಸಿದವನು. ನನ್ನ ಕಾಲನ್ನು ಮುಟ್ಟುವ ಮೊದಲು ಒಂದು ಬಾರಿ ವಿಚಾರ ಮಾಡು. ಒಂದು ವೇಳೆ ನೀನು ನನ್ನಿಂದ ಪರಾಜಿತನಾಗಿಬಿಟ್ಟರೆ ನಿನ್ನ ವಿಜಯಗಾಥೆಯ ಕಥೆಯೇನು? ಈ ಅಪಮಾನವನ್ನು ಸಹಿಸಬಲ್ಲೆಯ? ಅಧಿಕ ಬಲವಾನ ಅಂಗದನ ಮುಂದೆ ಆದನು ಬಲಹೀನ. ರಾವಣ ಪುತ್ರನ ಜಂಭವು ಅಡಗಿತು, ವಾನರನ ಮುಂದೆ ಮಾನವು ಹೋಯಿತು. ಹತ್ತು ಶಿರ ಇಪ್ಪತ್ತು ಭುಜದ ಲಂಕಾಪತಿ, ನಿನಗೆ ಮತಿ ಭ್ರಮಣೆಯಾಗಿದೆಯೇ? ಈ ಅಸಮರ್ಥ ಯೋಧರ ಬಲ ನಂಬಿ ಪ್ರಭುವಿನೊಂದಿಗೆ ಯುದ್ಧ ಬಯಸುತ್ತಿರುವೆಯಾ? ಬಾನರ, ನೀನು ಮಾತನಾಡುತ್ತಿಲ್ಲ, ಮೃತ್ಯು ನಿನ್ನಿಂದ ಮಾತನಾಡಿಸುತ್ತಿದೆ. ನನ್ನ ಬಗ್ಗೆ ನಿನಗೆ ತಿಳಿಯದು. ನಾನು ನಡೆದರೆ ಭೂಮಿ ಅದರುತ್ತದೆ, ಮೇಘಗಳು ಗರ್ಜಿಸುತ್ತವೆ, ಇಂದ್ರನ ಸಿಂಹಾಸನ ಅಲುಗಾಡುತ್ತದೆ. ಲಂಕೇಶ, ಒಂದು ಬಾರಿ ಪುನರ್ವಿಚಾರ ಮಾಡು. ಈಗ ನೀನು ನನ್ನ ಕಾಲನ್ನು ಅಲುಗಾಡಿಸದಿದ್ದರೆ ನಿನ್ನ ಯೋಧರಿಗೆ ನೀನು ಹೇಗೆ ಮುಖ ತೋರಿಸುವೆ? ಕಾಲನ್ನೇ ಅಲುಗಾಡಿಸದಿದ್ದರೆ ಶ್ರೀರಾಮರೊಂದಿಗೆ ಯುದ್ಧ ಹೇಗೆ ಜಯಿಸುವೆ? ಅವರ ಬಳಿ ನನ್ನಂತಹ ಸಹಸ್ರಾರು ಯೋಧರಿದ್ದಾರೆ. ಬೇಡ ಲಂಕೇಶ, ನನ್ನ ಕಾಲನ್ನು ಮುಟ್ಟುವ ಅವಶ್ಯಕತೆ ಇಲ್ಲ. ನೀನು ನಿನ್ನ ಹಾಗೂ ಸಮಸ್ತ ಅಸುರ ಕುಲದ ಕಲ್ಯಾಣ ಬಯಸಿದ್ದರೆ ಶ್ರೀರಾಮರ ಚರಣವನ್ನು ಹಿಡಿದು ಕ್ಷಮೆ ಭಿಕ್ಷೆ ಕೇಳು. ನಿಶ್ಚಯವಾಗಿ ನಿನ್ನೆಲ್ಲ ಪಾಪ ಅಪರಾಧಗಳನ್ನು ಕ್ಷಮಿಸಿ ಬಿಡುವರು ಹಾಗೂ ನಿನಗೆ ಜೀವದಾನ ಮಾಡುವರು. ನೀ ನಿನ್ನ ಮಾತುಗಳಿಂದ ನನ್ನನ್ನು ಹೆದರಿಸುತ್ತಿರುವೆಯಾ? ಹೋಗಿ ಆ ಸನ್ಯಾಸಿ ರಾಮನಿಗೆ ಹೇಳು, ಈ ಲಂಕೇಶ ಸಂವಾದವನ್ನಲ್ಲ ಬದಲಿಗೆ ಯುದ್ಧ ಬಯಸುವನೆಂದು. ಯುದ್ಧ ಹಾಗೂ ಈ ಯುದ್ಧವೇ ನಿರ್ಧರಿಸುವುದು, ಯಾರು ವೀರ ಯಾರು ಹೇಳಿ ಎಂದು. ಇಂದು ಲಂಕೇಶ ತುಂಬಿದ ಸಭೆಯಲ್ಲಿ ರಾಮನೊಂದಿಗೆ ಯುದ್ಧದ ಘೋಷಣೆ ಮಾಡುತ್ತಿದ್ದಾನೆ. ಈಗ ರಾಮ ಹಾಗೂ ಅವನ ವಾನರ ಸೇನೆಯನ್ನು ರಾವಣನ ಪ್ರಕೋಪದಿಂದ ಯಾರು ರಕ್ಷಿಸಲಾರರು? ಯಾರು ಕೂಡ.
ಮಾತೆ, ನಮ್ಮಿಂದ ಈ ಯುದ್ಧ ನಡೆಯುವುದನ್ನು ತಡೆಯಲಾಗದೆ ಸುಲೋಚನ, ಯುದ್ಧದಲ್ಲಿ ವಿಜಯ ಯಾರದೇ ಆದರೂ ಪರಾಜಯ ಸದಾ ಸ್ತ್ರೀಯರದೇ ಆಗಿರುತ್ತದೆ. ನಮ್ಮ ವಿವಶತೆಯನ್ನು ನೋಡು, ನಾವು ಸ್ತ್ರೀಯರು ಬಯಸಿದರೂ ಏನೂ ಮಾಡಲಾಗುವುದಿಲ್ಲ. ನಮ್ಮವರನ್ನು ಕಳೆದುಕೊಳ್ಳುವ ಪ್ರತೀಕ್ಷೆಯನ್ನು ಬಿಟ್ಟು. ಆದರೆ ಈ ಪಾಪ, ಅಧರ್ಮ ಹಾಗೂ ಅತ್ಯಾಚಾರದ ವಿನಾಶದಲ್ಲಿ ಯಾರ ಬಲಿ ನೀಡಲಾಗುವುದು, ಅವರದೇನು ದೋಷವಿದೆ? ಆ ವಿಧವೆ ಸ್ತ್ರೀಯರದೇನು ದೋಷ? ಅವರ ಪತಿಯರನ್ನು ಯುದ್ಧದ ಜ್ವಾಲೆಗೆ ದೂಡಲಾಗುತ್ತದೆ, ಆ ಮಕ್ಕಳದೇನು ತಪ್ಪಿದೆ? ಅವರಿಂದ ಅವರ ಪಿತನನ್ನು ಶಾಶ್ವತವಾಗಿ ಕಸಿದುಕೊಳ್ಳಲಾಗುತ್ತದೆ. ಯುದ್ಧಕ್ಕಿಂತ ಅಧಿಕ ಮಹತ್ವ ಶಾಂತಿ ಕಾಪಾಡುವುದು. ಆದರೆ ಆ ಅಧರ್ಮಿ, ಅಹಂಕಾರಿ ಹಾಗೂ ಅತ್ಯಾಚಾರಿ ರಾವಣ ನಮ್ಮ ಶಾಂತಿ ಪ್ರಸ್ತಾವನೆಯನ್ನು ತಿರಸ್ಕರಿಸಿದ್ದಾನೆ. ಆದ್ದರಿಂದ ಧರ್ಮಾನುಸಾರ, ಧರ್ಮ ಹಾಗೂ ನೀತಿರಹಿತ ಅತ್ಯಾಚಾರಿ ರಾಜನಿಗೆ ದಂಡನೆ ನೀಡುವುದು ಒಬ್ಬ ವೀರ ಯೋಧನ ಪ್ರಥಮ ಕರ್ತವ್ಯವಾಗಿದೆ. ನಾನು ದಶರಥನಂದನ ರಾಮ, ನನ್ನ ಕುಲದ ಮರ್ಯಾದೆಗಾಗಿ, ಧರ್ಮಸ್ಥಾಪನೆಯನ್ನು ಮಾಡಲು ಹಾಗೂ ಸಜ್ಜನ ಜೀವಿಗಳ ರಕ್ಷಣೆಗಾಗಿ ಆ ಅಧರ್ಮಿ ರಾವಣನ ವಿರುದ್ಧ ಸಂಗ್ರಾಮದ ಉದ್ಘೋಷಣೆ ಮಾಡುತ್ತಿರುವೆ. ಈ ವಾನರ ಸೇನೆಯ ಬಲದಿಂದ ಸನ್ಯಾಸಿ ರಾಮ ಲಂಕಾಪತಿ ರಾವಣನನ್ನು ಗೆಲ್ಲಲು ಬಯಸಿದ್ದಾನೆ. ಇವರೆಲ್ಲರ ಮೃತ್ಯು ಸಮೀಪಿಸಿದೆ. ಇವರೆಲ್ಲರೂ ಈ ಲಂಕೆಯ ನೆಲದ ಮೇಲೆ ಹೆಜ್ಜೆ ಇಟ್ಟಾಗಿದೆ. ನೋಡು ಮೇಘನಾಥ, ಆ ಸನ್ಯಾಸಿಯ ಕಿಮ್ಮತ್ತಿನಿಂದ ಈ ಮುಗ್ಧ ಹಾಗೂ ನಿರ್ದೋಷಿ ವಾನರರು ತಮ್ಮ ಪ್ರಾಣವನ್ನು ಬಲಿ ನೀಡಲು ಇಲ್ಲಿಯವರೆಗೂ ಬಂದಿದ್ದಾರೆ. ಹಾಗೂ ಈ ವನವಾಸಿ ರಾಮ ಎಂತಹ ಮೂರ್ಖ ಗೊತ್ತೇ ನಿನಗೆ? ಇವನು ಏಕಪತ್ನಿ ವ್ರತವನ್ನು ಪಾಲಿಸುತ್ತಿದ್ದಾನೆ. ಆದ್ದರಿಂದಲೇ ಸೀತೆಯ ಮೋಹದಲ್ಲಿ ಅವಳ ಹಿಂದೆ ಬಂದು ತನ್ನ ಮೃತ್ಯುವಿನವರೆಗೂ ಬಂದು ತಲುಪಿದ್ದಾನೆ. ನಾಳೆ ಪ್ರಾತಃಕಾಲ ಸೂರ್ಯನ ಮೊದಲ ಕಿರಣದ ಜೊತೆ ಈ ಧರ್ಮಯುದ್ಧ ಆರಂಭವಾಗುತ್ತದೆ. ಮೇಘನಾಥ, ನಾಳೆ ಸೂರ್ಯೋದಯಕ್ಕೂ ಮುನ್ನ ಅವನ ಎಲ್ಲ ವಾನರರ ಮೃತ್ಯುವಿನ ಮಾಹಿತಿ ನನಗೆ ಸಿಗಬೇಕು. ನಿನ್ನ ಸಮರ್ಥ ಯೋಧರ ಜೊತೆ ಹೋಗು. ಹಾಗೂ ನಿನ್ನ ಕಣ್ಣಿಗೆ ಎಲ್ಲೇ ವಾನರರು ಕಂಡು ಬಂದರೂ ಅಲ್ಲೇ ಅವರ ವಧೆ ಮಾಡಿಬಿಡು. ಅಪ್ಪಣೆ ಪಿತಾಶ್ರೀ. ನಾಳೆ ಸೂರ್ಯೋದಯಕ್ಕೂ ಮುನ್ನವೇ ಈ ಯುದ್ಧವನ್ನು ಸಮಾಪ್ತಿಗೊಳಿಸುವೆನು. ಪುತ್ರಿ, ಏನಾಯಿತು? ನೀನೇಕೆ ಇಷ್ಟು ವ್ಯಾಕುಲಗೊಂಡಿರುವೆ? ಏಕೆಂದು ತಿಳಿಯದು ಮಾತೆ, ಆದರೆ ನನ್ನ ಹೃದಯ ಅತ್ಯಂತ ವ್ಯಾಕುಲವಾಗುತ್ತಿದೆ. ಏನೋ ಅನಿಷ್ಟವಾಗಲಿದೆ ಎಂದು ನನಗನ್ನಿಸುತ್ತಿದೆ. ಇಂದ್ರಜಿತ ಮೇಘನಾಥರಿಗೆ, ಇಂದ್ರಜಿತ ಮೇಘನಾಥರಿಗೆ, ಇಂದ್ರಜಿತ ಮೇಘನಾಥರಿಗೆ, ಇಂದ್ರಜಿತ ಮೇಘನಾಥರಿಗೆ, ಇಂದ್ರಜಿತ ಮೇಘನಾಥರಿಗೆ, ಇಂದ್ರಜಿತ ಮೇಘನಾಥರಿಗೆ, ಇಂದ್ರಜಿತ ಮೇಘನಾಥರಿಗೆ.
ಯುದ್ಧದಲ್ಲಿ ಧರ್ಮ ಅಧರ್ಮ, ನೀತಿ ಅನೀತಿ, ಉಚಿತ ಅನುಚಿತ ಯಾವುದು ಇರುವುದಿಲ್ಲ. ಇರುವುದು ಕೇವಲ ನಮ್ಮ ವಿಜಯ ಹಾಗೂ ಶತ್ರುಗಳ ಪರಾಜಯ. ಶತ್ರುಗಳು ಯಾವುದೇ ಪರಿಸ್ಥಿತಿಯಲ್ಲಿರಲಿ, ಬಲಶಾಲಿಯಾಗಿರಲಿ ಅಥವಾ ಅಸ್ತ್ರ ಶಸ್ತ್ರಗಳಿಂದ ಸುಸಜ್ಜಿತನಾಗಿರಲಿ, ನಾವು ಕೇವಲ ಯುದ್ಧ ಮಾಡಬೇಕು, ವಧೆ ಮಾಡಬೇಕು, ವಿಜಯ ಪ್ರಾಪ್ತಿ ಮಾಡಿಕೊಳ್ಳಬೇಕು. ನಮ್ಮ ಸುರಕ್ಷತೆಗಾಗಿ ನಾವು ಪ್ರತಿಯೊಬ್ಬ ಶತ್ರುವಿನ ವಧೆ ಮಾಡಲೇಬೇಕಾಗುತ್ತದೆ. ಶತ್ರು ಯಾವುದೇ ಪರಿಸ್ಥಿತಿಯಲ್ಲಿರಲಿ, ಇಂದು ಇಲ್ಲಿಂದ ಈ ಲಂಕೆಯ ಭೂಮಿಯಿಂದ ಒಬ್ಬ ವಾನರನು ಜೀವಂತ ಹೋಗಬಾರದು. ಜೈ ಲಂಕೇಶ, ಜೈ ಲಂಕೇಶ, ಜೈ ಲಂಕೇಶ, ಜೈ ಲಂಕೇಶ, ಜೈ ಲಂಕೇಶ, ಜೈ ಲಂಕೇಶ. ಆಕ್ರಮಣ ಮಾಡಲು ಈಗಲೇ ಹೊರಡಿ. ಜೈ ವಿಜಯ, ಜೈ ವಿಜಯ, ಜೈ ವಿಜಯ, ಜೈ ವಿಜಯ. ಈ ಯುದ್ಧದ ಪರಿಣಾಮ ನೆನೆದು ನನ್ನ ಮನ ವ್ಯಾಕುಲವಾಗುತ್ತಿದೆ. ನನ್ನ ರಘುನಂದನ ಹಾಗೂ ವಾನರ ಸೇನೆಯ ಬಹಳ ಚಿಂತೆಯಾಗುತ್ತಿದೆ. ಮಾತೆ, ನನ್ನ ರಘುನಂದನರ ಬಗ್ಗೆ ಏನಾದರೂ ಸೂಚನೆ ನೀಡಿ. ಮಾತೆ, ನೀನು ಚಿಂತಿಸದಿರು ಪುತ್ರಿ, ಶೀಘ್ರವೇ ಸೂಚನೆ ನೀಡುವೆ. ಅಸುರ ಸೈನಿಕರು ಕುತಂತ್ರದಿಂದ ರಾತ್ರಿ ವೇಳೆಯಲ್ಲಿ ನಮ್ಮ ಮೇಲೆ ಆಕ್ರಮಣ ಮಾಡಿದ್ದಾರೆ. ಇವರಿಗೆ ಇದು ಕರಾಳ ರಾತ್ರಿ. ಇಂದು ಈ ಕರಾಳ ರಾತ್ರಿಯಲ್ಲಿ ಪ್ರತಿಯೊಬ್ಬ ವಾನರನ ವಧೆಯಾಗುತ್ತದೆ. ಪ್ರತಿಯೊಬ್ಬ ವಾನರನ ವಧೆ. ವಾನರರಿಗೆ ಅಗ್ನಿ ಎಂದರೆ ಭಯವಲ್ಲವೇ? ಅಗ್ನಿಬಾಣ ಇದು ಹೋಗುತ್ತಿರುವ ದಿಕ್ಕಿನಲ್ಲೇ
ರಘುನಂದನ ಹಾಗೂ ವಾನರ ಸೇನೆಯ ಶಿಬಿರವಿದೆ. ಅಸುರರೇನಾದರೂ ಅವರೊಂದಿಗೆ ಕುತಂತ್ರ ಮಾಡಿ ಅವರ ಮೇಲೆ ಆಕ್ರಮಣ ಮಾಡಿರುವರೆ ಹಾಗೂ ಮಾತೆ ತ್ರಿಜಟಾ ಕೂಡ ರಘುನಂದನರ ಬಗ್ಗೆ ಇನ್ನೂ ಯಾವ ಮಾಹಿತಿಯನ್ನೂ ಕೊಟ್ಟಿಲ್ಲ. ಅಧರ್ಮಿ ರಾವಣನ ಸಂತಾನವೂ ಕೂಡ ಅಧರ್ಮಿಯೇ ಆಗುತ್ತದೆ ಅಲ್ಲವೇ? ನಿಲ್ಲು ಹನುಮಂತ. ಪ್ರಭು,